आत्मीय स्पर्धा मित्ररे एल्लरिगू नमस्कार आरएमएम अकाडमी यूट्यूब चानल स्वागत ना इवती वीडियो मुंबरतक ग्रूप सी परीक्ष के संबंध कार्मिक निरीक्षक स्टैटिस्टिकल इंस्पेक्टर के परीक्ष के संबंध सामान्य कन्नड कम्युनिकेशन पेपर वो भाग सामान्य कन्नड प्रश्न नोड़ता हमें फस्ट टाइम नम चल नोड़ता सब्सक्राइब मूँ नोगढ़ डिस्क्रिप्शन नम टेलीग्राम चानल लिंक को दयविटो अदे जॉयन बनी स्टार्ट मोदल प्रश्न ऐनपंतर कुसुम बाले यार कादंबरी अंत कुसुम बाले साकष्टु बारी बंदिरतक्कंतद्दु देवनूर महादेव अवर ओंदु कादंबरी आगिदे सिरिसंपिगे नाटकद कर्तृ सिरिसंपिगे नाटकद कर्तृ यारप्प अंतंद्रे सिरिसंपिगे चंद्रशेखर कंबार अवरु मुंदिन प्रश्ने वचन अंतर ऐन कचन अरे निर्वचनो अथवा बहुवचनो मातु अथवा ऐकमुख ऐकवचनो अंत इले सर उत्तर ऐन वचन अरे मातु कन्नड़ गद्यकृति कन्नड़ मोदल गद्यकृति वड्डाराधने सर उत्तर इले वड्डाराधने मूरने प्रश्ने भूजाते भूजाते यारे भूजाते सरिया उत्तर सीते मुद्दा वो प्रश्ने बेट्ट तावरे इदू याव संधि अंत बेट्ट प्लस तावरे बेट्ट तावरे कदबगळिगे गदबगळ आदेशवागि बंद्रे अदु आदेश संधि अंतकंतदल्लि सरिया उत्तर आगिरुत्ते मुद्दा प्रश्ने कग अंतंद्रे एनंत केळिदरे कग अंतंद्रे पक्षि अंत इल्लि सरिया उत्तर ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹೃದಯ ಶಾರದೆ ಇಲ್ಲಿರತಕ್ಕಂತ ಅಲಂಕಾರ ಹೃದಯ ಶಾರದೆ ಇಲ್ಲಿರತಕ್ಕಂತ ಅಲಂಕಾರ ಅಂತಂದ್ರೆ ಅದು ರೂಪಕ ಅಲಂಕಾರ ಉಪಮಾ ಅಲಂಕಾರ ಅಂತಂದ್ರೆ ಅಲ್ಲಿ ಅಂತೆ ಓ ಲೋರೆಗೆ ಈ ರೀತಿಯಾಗಿ ಬರ್ತಕ್ಕಂತದ್ದು ಅವನು ಕಳ್ಳನಂತಿದ್ದಾನೆ ಅನ್ನೋದಕ್ಕೂ ಮತ್ತು ಅವನೇ ಕಳ್ಳ ಅನ್ನೋದಕ್ಕೂ ಈ ರೀತಿ ವ್ಯತ್ಯಾಸ ಬರ್ತಕ್ಕಂತದ್ದನ್ನು ನಾವು ನೋಡಬಹುದು ಮುಂದಿನ ಒಂದು ಪ್ರಶ್ನೆ ಹೆಬ್ಬಂಡೆ ಹೆಬ್ಬಂಡೆ ಇದರ ಗುಣವಾಚಕ ಹಿರಿದಾದ ಪ್ಲಸ್ ಬಂಡೆ ಹೆಬ್ಬಂಡೆ ಅಂತಕಂತದ್ದು ಇಲ್ಲಿ ಸರಿಯಾದ ಉತ್ತರ ಹಿರಿದು ಅಂತಕಂತದ್ದು ಇಲ್ಲಿ ಸರಿಯಾದ ಒಂದು ಉತ್ತರ ಆಗಿರುತ್ತೆ ಹೌದಾ ಒಂದು ಮುಂದಿನ ಪ್ರಶ್ನೆ ನೋಡಿದಾಗ ಆಮರ್ದು ಆಮರ್ದು ಈ ಪದದ ತತ್ಸಮ ರೂಪ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಅಮೃತ ಅಂತಕಂತದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಆಮರ್ದು ಅಮೃತ ಮುಂದಿನ ಒಂದು ಪ್ರಶ್ನೆ ಮೃಗ ಇದರ ಒಂದು ತತ್ಸಮ ಕೇಳಿದರೆ ಮೃಗ ಮಿಗ ಆಗುತ್ತೆ ಇಲ್ಲಿ ಕೂಡ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರತಕ್ಕಂತ ಒಂದು ಪ್ರಶ್ನೆನ ನಾವು ನೋಡಬಹುದು ಮುಂದಿನ ಪ್ರಶ್ನೆ ಕರ್ಬೋಗೆ ಕರ್ಬೋಗೆ ಇದರ ಗುಣವಾಚಕ ಕಪ್ಪಾದ ಪ್ಲಸ್ ಹೋಗೆ ಕರ್ಬೋಗೆ ಅದು ಹೋಗಿ ಕಪ್ಪು ಅಂತಕಂತದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಪರ್ವ ಪರ್ವ ಪದದ ತದ್ಭವ ರೂಪ ಹಬ್ಬ ಅಂತಕಂತದ್ದು ಇಲ್ಲಿ ಸರಿಯಾದ ಉತ್ತರ ಇದು ಕೂಡ ರಿಪೀಟೆಡ್ ಆಗಿರತಕ್ಕಂತ ಒಂದು ಪ್ರಶ್ನೆ ಕ್ರಿಯಾಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಕರ್ಮಪದನೋ ಕ್ರಿಯಾಪದನೋ ಕಾರ್ಯಪದನದು ಧಾತು ರೂಪ ಇಲ್ಲಿ ಸರಿಯಾದ ರೂಪ ಯಾವುದು ಅಂತಂದ್ರೆ ಕ್ರಿಯಾಪದ ಅಂತಕಂತದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಅಕ್ಷರ ಇದರ ತತ್ಸಮ ರೂಪ ಅಕ್ಷರ ಇದರ ತತ್ಸಮ ರೂಪ ಅಕ್ಷರ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಅಕ್ಷರ ಅಕ್ಷರ ಜನರು ಪ್ಲಸ್ ಎಲ್ಲ ಜನರೆಲ್ಲ ಇದು ಯಾವ ಸಂಧಿ ಅಂತ ಕೇಳಿದರೆ ಇದು ಉತ್ತರ ಪದ ಮತ್ತು ಪೂರ್ವ ಪದ ಇಲ್ಲಿ ನೋಡಿದಾಗ ಲೋಪ ಸಂಧಿ ಆಗುತ್ತೆ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಹೌದಾ ಮುಂದಿನ ಒಂದು ಪ್ರಶ್ನೆ ಕರಗದಿದ್ದರೆ ಇದನ್ನು ಬಿಡಿಸಿ ಬರೆಯಿರಿ ಕರಗದಿದ್ದರೆ ಕರಗದೆ ಪ್ಲಸ್ ಇದ್ದರೆ ಕರಗದೆ ಪ್ಲಸ್ ಇದ್ದರೆ ಕರಗದಿದ್ದರೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಒಂದು ರೂಪ ಆಗಿರುತ್ತೆ ದುರ ಇದರ ಅರ್ಥ ದುರ ಅಂತಂದರೆ ಯುದ್ಧ ಕಾಳಗ ಈ ರೀತಿಯಾಗಿ ಅರ್ಥವನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು ದುರ ಅಂತಂದರೆ ಕಾಳಗ ಯುದ್ಧ ಮುಂದಿನ ಪ್ರಶ್ನೆ ವಿದ್ಯುಚ್ಛಕ್ತಿ ಇದನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಇದು ಕೂಡ ಸಾಕಷ್ಟು ಬಾರಿ ಎಸ್ ಡಿ ಎಫ್ ಡಿಗಳಲ್ಲಿ ಕೂಡ ರಿಪೀಟೆಡ್ ಆದಂಥ ಪ್ರಶ್ನೆ ವಿದ್ಯುತ್ ಪ್ಲಸ್ ಶಕ್ತಿ ವಿದ್ಯುಚ್ಛಕ್ತಿ ಅಂತಕ್ಕಂಥದ್ದಲ್ಲಿ ಸರಿಯಾದ ರೂಪ ಆಗಿರುತ್ತೆ ತೃಣ ಅಂತಂದರೆ ಏನಂತ ಕೇಳಿದರೆ ತೃಣ ಅಂತಂದರೆ ಹುಲ್ಲು ಅಂತಕ್ಕಂಥದ್ದು
ಈ ಬಬ್ರುವಾಹನ ಫಿಲ್ಮಲ್ಲಿ ದ್ರೋಣಕ್ಕೆ ಸಮಾನ ಅಂತ ಹೇಳ್ತಾರಲ್ಲ ಅಲ್ಲಿ ನಾವಿದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, ಸದ್ಭಾವನೆ ಪದವನ್ನು ಬಿಡಿಸಿ ಬರೆಯಿರಿ. ಸದ್ಭಾವನೆ ಅಂತಂದರೆ ಸತ್ ಪ್ಲಸ್ ಭಾವನೆ, ಸತ್ ಪ್ಲಸ್ ಭಾವನೆ ಸದ್ಭಾವನೆ, ಇದು ಸರಿಯಾದ ಉತ್ತರ. ಆಪ್ಷನ್ ಥರ್ಡ್ ಅಂತ ಬಂದದ್ದು ಇಲ್ಲಿ ಸರಿಯಾದ ಉತ್ತರ. ಅಂತೆ ಪ್ಲಸ್ ಆಗದು ಅಂತಾಗದು, ಅದ ಬಿಡಿಸಿ ಬರೆದಾಗ ಅಂತೆ ಪ್ಲಸ್ ಆಗದು ಅಂತಾಗದು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಪಥ ಇದರ ಸಮಾನಾರ್ಥಕ ಪದ ಬರೆಯಿರಿ ಅಂತ ಕೇಳಿದರೆ ಪಥ ಅಂತಂದರೆ ಮಾರ್ಗ ದಾರಿ ಈ ರೀತಿಯಾಗಿ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ, ಅಂಗ್ರಿ ಇದರ ಸಮಾನಾರ್ಥಕ ಪದಗಳು, ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಅಂಗ್ರಿ ಅಂತ ಅಂದರೆ ಪಾದ ಚರಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ರತ್ನತ್ರಯರು ಯಾರು ಅಂತ ಕೇಳಿದರೆ ರತ್ನತ್ರಯರು ಪಂಪ ಪೊನ್ನ ರನ್ನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸರಿಯಾದ ಪದವನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದ ಒಂದು ಕನ್ನಡದ ವರ್ಡ್ ಯಾವುದು ಅಂತ, ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ನೀವು ನೋಡ್ಬೋದು ಸಮಾಜ ಘಾತಕ ಅನ್ನೋದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಆಪ್ಷನ್ ಒನ್ ಅಂತಕ್ಕಂಥದ್ದು ಸಮಾಜ ಘಾತಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ತಪ್ಪಿರದ ಪದವನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದ ಉತ್ತರ ವಿವಿಧ ಉದ್ದೇಶ ಯಾವುದಂತಂದರೆ ಇದು ಆಪ್ಷನ್ ಸೆಕೆಂಡ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಹಸು ಪದದ ಸಮಾನಾರ್ಥಕ ರೂಪ, ಹಸು ಅಂತಂದರೆ ಹಸು ಅಲ್ಲ ದನ ಅಲ್ಲ ಆಕಳು ಅಲ್ಲ ಪ್ರಾಣ ಜೀವ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಕನ್ನಡದ ಮೊದಲ ಗದ್ಯಕೃತಿ, ಕನ್ನಡದ ಮೊದಲ ಗದ್ಯಕೃತಿ ಯಾವುದು ಅಂತಂದರೆ ಒಡ್ಡಾರಾಧನೆ ಕ್ರಿಸ್ತಶಕ 450 ಅನಕ್ಷರಸ್ಥರು ಕಟ್ಟಿ ಹಾಡಿದ ಸಾಹಿತ್ಯ ಯಾವುದು ಅಂತ ಕೇಳಿದರೆ ಅನಕ್ಷರಸ್ಥರು ಕಟ್ಟಿ ಹಾಡಿದ ಸಾಹಿತ್ಯ ಅಂತಂದರೆ ಅದು ಜನಪದ ಸಾಹಿತ್ಯ ಅಂತಕ್ಕಂಥದ್ದಿಲ್ಲಿ ಸರಿಯಾದ ಉತ್ತರ. ಮತ್ತು ರತ್ನಾತ್ರೇಯರ ಬಗ್ಗೆ ನೋಡಿದ್ವಿ, ಪಂಪ ಪೊನ್ನರನ್ನ ಅಂತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆ, ಪಂಪನಿಗೆ ಆಶ್ರಯ ನೀಡಿದ ಅರಸ, ಪಂಪನಿಗೆ ಆಶ್ರಯವನ್ನು ನೀಡಿದ ಪಂಪನ ಅರಿಕೇಸರಿ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು. ಹೌದಾ, ಕನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಕನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ಳೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು. ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯವನ್ನು ಇದು ಯಾವ ಛಂದಸ್ಸಿನಲ್ಲಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇದು ಬಾಮಿನಿ ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ. ಚಂಪಕಮಾಲ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ ಕೇಳಿದರೆ ಚಂಪಕಮಾಲ ವೃತ್ತದಲ್ಲಿರುವ ಗಣಗಳ ಒಟ್ಟು ಸಂಖ್ಯೆ 7 ಅಂತಕ್ಕಂಥದ್ದಲ್ಲಿ ಸರಿಯಾದ ಉತ್ತರ. ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಇದು ಬರುತ್ತೆ. ಓಕೆ, ಕರ್ನಾಟಕ ಭಾರತಕ್ಕೆ ಓಕೆ ಇದು ಕರೆಂಟ್ ಇವೆಂಟ್. ಓಕೆ ಸ್ನೇಹಿತರೆ, ಇಲ್ಲಿಗೆ ಇದು ಸಾಮಾನ್ಯ ಕನ್ನಡ ಜೀವನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದ.